ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆಗೆ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರನ್ನ ಅಲಿಯಾಸ್ ಅಂತ ಕರಿಬೇಕು ಅಥವಾ ಹಾಗೆ ಕರಿಬೇಕು ಗೊತ್ತಿಲ್ಲ. ಚಂದ್ರಶೇಖರ್ ಸರ್ ಅಲಿಯಾಸ್ ಡಾನ್ ಕುಮಾರ, ಬನ್ನಿ ಅವ್ರನ್ನ ಮಾತಾಡಿಸ್ಕೊಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಸರ್ ಹೇಗಿದ್ದೀರ? ಚೆನ್ನಾಗಿದ್ದೀನಿ ಸರ್. ಸರ್ ನಿಮ್ಮನ್ನು ಏನಂತ ಕರೀರಿ? ಡಾನ್ ಕುಮಾರ್ ಅಂತ ಕರೀರಿ, ಚಂದ್ರ ಸರ್ ಅಂತ ಕರೀರಿ, ಚಂದ್ರು ಅಂತ ಕರೀರಿ ಸರ್? ಸರ್ ನಾನು ಟ್ರೈಲರ್ ನೋಡಿದಾಗ ತುಂಬ ಸ್ಲಿಮ್ ಆಗಿದ್ರಿ, ಇದೇನು ಸರ್ ದಪ್ಪಕ್ಕಾಗಿಬಿಟ್ಟಿದ್ದೀರ, ಯಾಕೆ ಸರ್? ಸರ್ ನಮ್ಮ ಸಿನಿಮಾಗೆ ಶೂಟಿಂಗ್ ಎಲ್ಲ ಮುಗಿದು ಸ್ವಲ್ಪ ಗ್ಯಾಪ್ ಆಯಿತು ರಿಲೀಸ್ ಮಾಡೋದಕ್ಕೆ, ಮತ್ತು ಸ್ವಲ್ಪ ಬಿಸ್ನೆಸ್ ವಿಷಯವಾಗಿ ಸ್ವಲ್ಪ ಸ್ಟೇಷನಲ್ಲಿ ಓಡಾಡಬೇಕಾಗಿತ್ತು. ವರ್ಕೌಟು ಡಯಟು ಸ್ವಲ್ಪ ಡ್ರಾಪ್ ಆಗಿದೆ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 3 ಮಂತ್ಸ್ ಇಲ್ಲಿ ಕಮ್ ಬ್ಯಾಕ್ ಟು ಸೇಮ್. ಸರ್ ಈ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ಸರ್ ನನ್ನ ಪಾತ್ರ ಒಬ್ಬ ಡಾನ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅಂದರೆ 3 ಶೇಡ್ಸ್ ಬರುತ್ತೆ. ಒಬ್ಬ ಏನು ಹುಡುಗ, ಮತ್ತು ಇನ್ನೋಸೆಂಟ್ ಬಾಯ್, ಮತ್ತು ಒಂದು ಡಾನ್, 3 ಶೇಡಲ್ಲಿ ಬರುತ್ತೆ. 3 ಶೇಡು ಒಳ್ಳೆಯ ಇದಿದೆ ಮ್ಯಾನರಿಸಮು. ಮತ್ತು ಈ ಡಾನ್ ಕ್ಯಾರೆಕ್ಟ್ರಿಗೆ ಏನೇನು ಬೇಕು ಪ್ರಿಪ್ರೇಷನ್ ಎಲ್ಲ ಮಾಡಿದ್ರಿ, ಡಾನ್ ಕ್ಯಾರೆಕ್ಟ್ರಿಗೆ ಏನು ಕ್ವಾಲಿಟೀಸ್ ಬೇಕೋ ಅದೆಲ್ಲ ಈ ಸ್ಟೋರಿಯಲ್ಲಿದೆ, ಸ್ಕ್ರಿಪ್ಟಲ್ಲಿದೆ. ಸರ್ ಈ ಮೂವಿಲಿ 3 ಶೇಡ್ಸ್ ಅಂತಂದ್ರಿ, ಆ 3 ಶೇಡ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಆದಂಥ ಚಾಲೆಂಜಸ್ಗಳೇನೇನು ಸರ್? ಸರ್ ಒಂದು ಒಂದು ಪಾತ್ರ ಬಂದು ಒಬ್ಬ ಸ್ಕೂಲ್ ಹುಡುಗನ ಪಾತ್ರ, ಅದು ಬೇರೆಯವರು ಮಾಡಿದ್ದಾರೆ. ಇನ್ನೊಂದು 2 ಶೇಡು ನಮ್ಮದೇ ಇದೆ, ಒಂದು ಕಾಲೇಜ್ ಬಾಯ್, ಮತ್ತು ಅವ್ನು ಸ್ವಲ್ಪ ಸಾಫ್ಟ್ ಆಗಿರ್ತಾನೆ, ಅಂದರೆ ಒಳಗಡೆ ಇರುತ್ತೆ, ಅವ್ನು ಒಳಗಡೆ ಏನೋ ಕ್ರೌರ್ಯ ಇದೆಲ್ಲ ಇರುತ್ತೆ, ಅದನ್ನ ತೋರಿಸ್ಕೊಂಡಿರ ಒಂದು ಇನ್ನೋಸೆಂಟ್ ಬಾಯ್ ಥರ ಇರ್ತಾನೆ. ನೆಕ್ಸ್ಟ್ ಪಾತ್ರ ಬಂದು ಡಾನ್ ಕ್ಯಾರೆಕ್ಟರ್, ಅಂದರೆ ಅವನಿರೋ ಅವನು ಒಳಗಿರೋಂಥ ವೈಲೆನ್ಸ್ನೆಲ್ಲ ತೋರಿಸೋಂಥ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿ ಮೂಡ್ಬಂದಿದೆ ಸರ್. ಸರ್ ನಾಗೇಶ್ ಸರ್ ಈ ಕತೆ ಹೇಳಿದಾಗ ಡಾನ್ ಪಾತ್ರ, ಈ ಪಾತ್ರದ ಬಗ್ಗೆ ಕೇಳಿದಾಗ ನೀವೇನು ಅನ್ಕೊಂಡ್ರಿ ಸರ್, ಫಸ್ಟ್ ಸ್ಟಾರ್ಟಿಂಗ್ ರಿಯಾಕ್ಷನ್ ಹೇಗಿತ್ತು? ಸರ್ ಕೇಳಿದಾಗ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತ ಅನಿಸ್ತು ಸರ್. ನನ್ನ ಕೈಲಿ ಮಾಡೋಕ್ಕಾಯ್ತಾ ಆಗುತ್ತಾ ಈ ಥರ ಪಾತ್ರ, ಒಂದು ಮಾಸು ಮತ್ತು ಕ್ಯಾರೆಕ್ಟ್ರೇ ಒಂಥರ ಡಿಫ್ರೆಂಟ್ ಆಗಿದೆ ಸರ್, ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತ ಇದಾಯ್ತು, ನನಗೆ ಒಂದು ಪ್ರಶ್ನೆ ಆಯಿತು. ನಮ್ಮ ಡೈರೆಕ್ಟ್ರ್ ಸರು ಇಲ್ಲ ನೀನು ಮಾಡ್ತೀಯಾ, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿ ಅದಕ್ಕೇನು ಬೇಕು ಪ್ರಿಪ್ರೇಷನ್ ಎಲ್ಲ ಮಾಡಿ ಸಿನಿಮಾಗೆ ಶೂಟ್ಗೋದ್ವಿ ಸರ್. ಸರ್ ಡಾನ್ ಅಂದಮೇಲೆ ಡೈಲಾಗ್ಸ್ಗಳೆಲ್ಲ ಸಾಕಾಗಿರುತ್ತೆ, ನಿಮ್ಮ ಪಾತ್ರದ ಡೈಲಾಗ್ಗಳು ಹೇಗಿರುತ್ತೆ ಸರ್? ಡೈಲಾಗ್ಸು ಅಂದರೆ ಏನು, ನಾವು ಬೇರೆ ಸಿನಿಮಾದಲ್ಲಿ ಇರೋವಂಥ ಡೈಲಾಗ್ಸ್ ಇಲ್ಲ ಸರ್, ನಾರ್ಮಲ್ ಪರ್ಸನ್ ಯಾವ ಥರ ಮಾತಾಡ್ಬೋದು, ಒಬ್ಬ ಏನು ಒಬ್ಬನಿಗೆ ಒಂದು ಇಡ್ತಾ ಬಂದರೆ ಯಾವ ಥರ ಮಾತಾಡ್ಬೋದು, ಕಂಟ್ರೋಲ್ ಬಂದರೆ ಯಾವ ಥರ ಮಾತಾಡ್ಬೋದು, ಅಂದರೆ ಒಳ್ಳೆ ಕ್ಯಾಚಿ ಆಗಿದೆ ಡೈಲಾಗ್ಸ್ ಎಲ್ಲ, ಚೆನ್ನಾಗಿದೆ ಸರ್. ಸರ್ ಈ ಸಿನಿಮಾದಲ್ಲಿ 15 ಸೀಕ್ವೆನ್ಸ್ ಆ್ಯಕ್ಷನ್ ಸೀನ್ಸ್ ಇದೆ ಅಂತ ಕೇಳ್ಪಟ್ಟೆ, ಹೇಗೆ ಸರ್ ಮಾಡಿದ್ರಿ 15 ಆ್ಯಕ್ಷನ್ ಸೀನ್ಸ್? ಅದು ಸರ್ 15 ಆ್ಯಕ್ಷನ್ ಸೀಕ್ವೆನ್ಸ್ ಬಂದು ನಾರ್ಮಲ್ ಹೆಂಗೆ ಒಬ್ಬ ಮನುಷ್ಯ ಒಬ್ಬನ ಕೈಲಿ ಎಷ್ಟು ಜನ ಹೊಡೆಯೋಕ್ಕಾಗುತ್ತೆ ಆ ಥರ ತೋರಿಸಿದ್ರಿ. ಆ ಪಿಕ್ಚರೈಸೇಷನ್ ಕೂಡ ಅಷ್ಟೇ ಏನು ರಿಯಾಲಿಟಿಯಾಗಿ ತೋರಿಸಿದ್ದು, ಏನು ನಾವು ಏನು ರೋಪ್ ಹಾಕಿ ಡೂಪ್ ಹಾಕಿ ಮತ್ತು ಏನು ಬಾಂಬ್ ಬ್ಲಾಸ್ಟ್ ಮಾಡಿ ಟಾಟಾ ಸುಮಾಗಳನ್ನ ಈ ತೆಲುಗು ಫಿಲಮ್ ನೋಡಿರ್ತಾರೆ ಆ ಥರ ಎಲ್ಲ ಎಗರಿಸಲಿಲ್ಲ. ಅಬ್ನಾರ್ಮಲ್ ಥರ ಏನಿಲ್ಲ ಸರ್, ಎಲ್ಲ ನಾರ್ಮಲ್, ಒಬ್ಬ ಮನುಷ್ಯನ ಕೈಯಲ್ಲಿ ಏನಾಗುತ್ತೋ ಅಷ್ಟನ್ನು ಮಾತ್ರ ತೋರಿಸಿದ್ದೀವಿ. ಮತ್ತು ಏನು ಎಲ್ಲ ಸೀನ್ಸು ಏನಿದೆ ಏನು ಆ್ಯಕ್ಷನ್ ಸೀನ್ಸ್ ಎಲ್ಲ ತುಂಬ ಪ್ರಿಪ್ರೇಷನ್ ಮಾಡಿ ಅದಕ್ಕೆ ಆದಂಥ ಹೋಮ್ವರ್ಕ್ ಮಾಡಿಕೊಂಡು ಇದೇ ಥರನೇ ಬರಬೇಕು ಇದೇ ಥರನೇ ಬರಬೇಕು ಅಂತ ಏನು ಒಂದು 2 ಡೇಸೇ ಡಿಸ್ಕಷನ್ ಮಾಡಿ ಶೂಟ್ಗೆ ಹೋಗ್ತಾ ಇದ್ವಿ, ಅದರಿಂದ ತುಂಬ ಸುಲಭ ಆಯಿತು. ಸರ್ ಡಾನ್ ಅಂತ ಬಂದಾಗ ಆ ಪಾತ್ರ ನಿಮ್ಗೆ ಎಷ್ಟು ಚಾಲೆಂಜ್ ಆಯಿತು ಸರ್, ಯಾಕಂದರೆ ಏನೇನು ಮ್ಯಾನರಿಸಮ್ ಮೇಂಟೈನ್ ಮಾಡಿದ್ವಿ? ಸರ್ ಡಾನ್ನ ನೀವು ಡಾನ್ ಅಂದ್ರೇ ಜನಗಳಿಗೆ ಒಂದು ಕಲ್ಪನೆ ಇರುತ್ತೆ, ಈ ಥರನೇ ಇರ್ತಾನೆ, ಈ ಥರನೇ ಏನು 100 ಜನ ಹೊಡಿತಾನೆ, ಮತ್ತು ರಕ್ತಪಾತ ಇರುತ್ತೆ, ಆ ಫೇಸಲ್ಲಿ ಏನು ತೋರಿಸ್ಬೇಕಂತ. ನಾವು ಆ ಸ್ಕ್ರಿಪ್ಟನ್ನ ಕೇಳಿದಾಗ ಸ್ವಲ್ಪ ಭಯ ಆಯಿತು ಹೆಂಗೆ ಮಾಡೋದು ಅಂತ. ಮತ್ತು ಸುಮಾರು ಈ ಥರ ಕ್ಯಾರೆಕ್ಟರ್ಸು ಏನು ನಮ್ಮ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಮಾಡಿದ್ರು, ನಮ್ಮ ಶಿವಣ್ಣ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ನಮ್ಮ ಅಮಿತಾಭ್ ಬಚ್ಚನ್, ಅಗ್ನಿಪತ್ತು, ಮತ್ತು ಸುಮಾರು ಜನ ಈ ಥರ ಮೂವಿ ಮಾಡಿದ್ದಾರೆ ಸರ್. ನಾನು ಏನು ಕಲಿಯೋವಾಗ ಆ ಥರ ಸಿನಿಮಾಗಳನ್ನೆಲ್ಲ ನೋಡಿ ಏನು ಮ್ಯಾನರಿಸಮ್ ಬೇಕು, ಯಾವ ಥರ ಸ್ಟೈಲ್ ಬೇಕು, ಜನಕ್ಕೆ ಯಾವ ಥರ ಇಷ್ಟ ಆಗುತ್ತೆ, ಹೆಂಗೆ ನಡೆದ್ರೆ ಇಷ್ಟ ಆಗುತ್ತೆ, ಹೆಂಗೆ ಫೈಟ್ ಮಾಡಿದ್ರೆ ಇಷ್ಟ ಆಗುತ್ತೆ, ಹೆಂಗೆ ಡೈಲಾಗ್ ಡೆಲಿವರಿ ಮಾಡಿದ್ರೆ ಇಷ್ಟ ಆಗುತ್ತೆ, ನಮ್ಮ ಕೋಪನ ಯಾವ ಥರ ತೋರಿಸ್ಬೋದು, ಮತ್ತು ನಮ್ಮ ಪ್ರೀತಿನ ಯಾವ ಥರ ತೋರಿಸ್ಬೋದು ಅಂತ ತುಂಬ ಕಲಿತು ಟ್ರೈನಪ್ಪಾಗಿ ಶೂಟ್ಗೆ ಹೋಗಿದ್ವಿ ಸರ್. ಸರ್ ನೀವು ಅಂದರೆ ಶಿವಣ್ಣ ಅವ್ರದ್ದೆಲ್ಲ ನೋಡಿ ಕಲ್ತೀರಿ ಅಂತ,
ಫಾರ್ ಎಕ್ಸಾಂಪಲ್ ಶಿವಣ್ಣ ಅವ್ರಿಗೆ ಲಾಂಗ್ ಹಿಡಿದ್ರೇ ಈಗಲೂ ಫೇಮಸ್ ಶಿವಣ್ಣ ಅವ್ರು. ನೀವು ಈ ಸಿನಿಮಾದ ಲಾಂಗ್ ಹಿಡಿದಿದ್ದೀರಾ ಗನ್ ಹಿಡಿದಿದ್ದೀರಾ? ಸರ್, ಕೆಲವು ಸನ್ನಿವೇಶಗಳಲ್ಲಿ ಗನ್ ಹಿಡಿಯೋ ಅಂತ ಪ್ರೇಮೆ ಇದೆ, ಕೆಲವು ಸನ್ನಿವೇಶದಲ್ಲಿ ಲಾಂಗ್ ಇದೆ. ನಾವು ಶಿವಣ್ಣ ಅಷ್ಟು ಏನು ಅದನ್ನ ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ನಮ್ಗೆ ಏನು ಬೇಕು ನಮ್ಮ ಸಿನಿಮಾಗೆ ಅದನ್ನು 100% ನಾವು ಡೆಡಿಕೇಟ್ ಆಗಿ ಕೊಟ್ಟಿದ್ದೀವಿ. ಅದು ಜನಕ್ಕೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ವಿ. ಒಂದು ಏನು ಆ್ಯಕ್ಷನ್ ಸೀನ್ ಇದೆ, ಅದನ್ನ ಜನ ತುಂಬ ಇಷ್ಟಪಡ್ತಾರೆ. ಮಚ್ಚಿಡಿಯೋದು ಇರ್ಬೋದು ಅದ್ರಲ್ಲಿ ಒಂದು ಮಚ್ಚು ಅಲ್ಲಿ ಒಂದು ಮರ್ಡರ್ ಸೀನ್ ಇದೆ, ಅದು ಸಖತ್ ಕ್ಲಾಸ್ ಆಗಿ ಬಂದಿದೆ ಸರ್. ಜನ ಆ ಸೀನ್ ಮಾಡಬೇಕಾದ್ರೆ ಶಿವಣ್ಣ ಅವ್ರನ್ನ ಎಷ್ಟು ನೆನೆಸ್ಕೊಂಡ್ರೆ, ಪ್ಲಸ್ ಮ್ಯಾನರಿಸಮ್ ಯಾರ್ದು ಅಳವಡಿಸ್ಕೊಂಡ್ರಿ ಸರ್? ಸರ್, ಶಿವಣ್ಣ ಅವ್ರ ಮ್ಯಾನರಿಸಮ್ನ ನಾವು ಅಳವಡಿಸ್ಕೊಳಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ, ಆದರೆ ಅಷ್ಟು ರೀಚ್ ಆಗಲ್ಲ ಸರ್. ಏನು ನಮ್ಗೇನು ಬೇಕು ಅದನ್ನು ಒಂದು 100-120 ಪ್ರಾಕ್ಟೀಸ್ ಮಾಡಿ ಶೂಟ್ಗೆ ಹೋಗೋ ಮುಂಚೆ ಈ ಲಾಂಗ್ ಈ ಥರ ಹಿಡಿದ್ರೆ ಚೆನ್ನಾಗಿರುತ್ತೆ. ಶಿವಣ್ಣ ಥರ ಇಡೀ ಇಂಡಸ್ಟ್ರಿಯಲ್ಲಿ ಲಾಂಗ್ ಹಿಡಿಯೋಕ್ಕೆ ಯಾರ ಕೈಲೂ ಆಗಲ್ಲ ಸರ್. ನಾವು ಮ್ಯಾಚ್ ಮಾಡೋಕ್ಕೂ ಆಗೋದಿಲ್ಲ. ಅದು ನಮ್ಮದೇ ಆದಂಥ ಏನೋ ಜನಕ್ಕೆ ಇಷ್ಟ ಆಗುವಂಥ ಒಂದು ಸ್ಟೈಲ್ನ ನಾವು ಇದು ಮಾಡ್ಕೊಂಡಿದ್ದೀನಿ, ಅದು ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಜನಗಳಿಗೆ. ಸರ್, ಡಾನ್ಗಳಿಗೆ ಏನಂತಾರೆ, ಅದು ಬೇರೆ ಭಾಷೆ ಹೇಳಬೇಕಂದ್ರೆ ಸೆಟಪ್ ಅಂತ. ಈ ಡಾನ್ಗಳಿಗೆ ಎಷ್ಟು ಜನ ಇದ್ದಾರೆ ಸರ್ ಹೀರೋಯಿನ್ಸ್? ಸರ್, ಇದರಲ್ಲಿ ಇಬ್ಬರಿದ್ದಾರೆ ಹೀರೋಯಿನ್ಸು. ಇಬ್ಬರಿಗೂ ಅವ್ರದೇ ಆದ ಅಂಥ ಪ್ರಾಮುಖ್ಯತೆ ಇದೆ ಪಾತ್ರದಲ್ಲಿ. ಸ್ಟೋರಿಗೆ ಕನೆಕ್ಟಿವಿಟಿ ಆಗಿದೆ. ಅವ್ರ ಪಾತ್ರ ಏನು ಎಲ್ಲೋ ಬಂದು ಏನೋ ತೋರಿಸ್ಬೇಕು ಅಂತ ತೋರಿಸಿಲ್ಲ. ಆ ಸ್ಟೋರಿಗೆ ಇಬ್ಬರು ಹೀರೋಯಿನ್ಗಳ ಅವಶ್ಯಕತೆ ಇದೆ ಅಂತ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸರ್ ಇಬ್ಬರದ್ದು. ಸರ್, ನಿಮ್ಮ ಪ್ರಕಾರ ಸಮಾಜಕ್ಕೆ ಒಂದು ಡಾನ್ ಸಿನಿಮಾ ಬಂದ್ರೇ ಜನಗಳು ಬಂದು ನೋಡ್ತಾರ? ಸರ್, ನಾವು ಏನು ಅಂಡರ್ವರ್ಲ್ಡ್ ಮೂವಿ ಅಂದರೆ ಬರೀ ಏನು ಬಡಿ ಜನಗಳಿಗೆ ನೀನು ಹುಚ್ಚುಚ್ಚು ರೌಡಿ ಆಗು ಅಂತ ಹೇಳೋಂತಲ್ಲ, ಒಂದು ನೀತಿ ಪಾಠ ಹೇಳಬೇಕು. ಒಬ್ಬ ಅಡ್ಡದಾರಿ ಏನು ಹಿಡಿತಾರೆ ಏನು ಯುವಕರಿಗೆ ಒಂದು ಮೆಸೇಜ್ ಕೊಡಬೇಕು. ಈ ಅಡ್ಡದಾರಿಯಲ್ಲಿ ಹೋದ್ರೆ ಏನಾಗ್ತಾನೆ, ಅವ್ನ ಲೈಫಲ್ಲಿ ಏನೇ ಥರ ಟರ್ನಿಂಗ್ ಪಾಯಿಂಟ್ಸ್ ಇರುತ್ತೆ, ಅವ್ನ ಜೀವನ ಹೆಂಗೆ ಹಾಳಾಗೋಗುತ್ತೆ ಅದನ್ನು ತೋರಿಸಿದ್ದೀವಿ. ಅದರಿಂದ ಅವ್ರಿಗೆ ಒಂದು ಪಾಠ ಆಗುತ್ತೆ, ಪಾಠನೂ ಹೇಳಿದ್ದೀವಿ ಅದರಲ್ಲಿ. ಈ ಥರ ಹೋದರೆ ಈ ಥರ ಆಗುತ್ತೆ, ಯಾರು ಹೋಗ್ಬೇಡಿ, ರೌಡಿಸಮ್ ಮಾಡಬೇಡಿ ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಸರ್, ಈ ಸಿನಿಮಾ ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಸರ್? ಸರ್, ಇದು ಒಂದು 92,000 ಆ ಕಾಲಘಟ್ಟದಲ್ಲಿ ನಡೆದಂಥ ಕೆಲವು ಏನು ರಿಯಲ್ ಇನ್ಸಿಡೆಂಟ್ಗಳನ್ನ, ಎಲ್ಲ ಸಿನಿಮಾ ಪೂರ್ತಿ ಅದೇ ಇಲ್ಲ, ಒಂದು ಕೆಲವು ಅಂಶಗಳನ್ನ ತೊಗೊಂಡು ಸ್ಕ್ರಿಪ್ಟ್ ಮಾಡಿದ್ದೀವಿ ಸರ್. ಸರ್, ಇದೇ ಜುಲೈ 21 ನಿಮ್ಮ ಚಿತ್ರ ಕಾಣ್ತಿದೆ, ನಮ್ಮ ವೀಕ್ಷಕರಿಗೆ ಏನಂತ ಹೇಳಕ್ಕೆ? ಇಡೀ ಕರ್ನಾಟಕ ಜನತೆಗೆ ಚಂದ್ರಶೇಖರ್ ಡಾನ್ ಕುಮಾರ್ ಅವರ ನಾಯಕ ಮಾಡುವ ನಮಸ್ಕಾರಗಳು. ಇದೇ 21 ಥ್ರೂ ಔಟ್ ಕರ್ನಾಟಕ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಮತ್ತು ನಿಮಗೆ ಯಾವುದೇ ಆದಂಥ ಏನು ಮುಜುಗರ ಆಗದೆ ಅಂತ ಯಾವುದು ಸೀನ್ಗಳಿಲ್ಲ. ಮತ್ತು ಡಾನ್ ಕುಮಾರ ಅಂದರೆ ಏನು ರೌಡಿಸಮ್ ಚಿತ್ರ ಮಾತ್ರ ಅಲ್ಲ, ಇಲ್ಲಿ ಸೆಂಟಿಮೆಂಟ್ ಇದೆ, ಲವ್ ಇದೆ, ಏನು ಹಾಸ್ಯ ಇದೆ, ಒಂದು ಏನು ಮನುಷ್ಯನಿಗೆ ಕನೆಕ್ಟ್ ಆಗುವಂಥ ಅಂಶಗಳಿದ್ದಾವೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಹೊಸಬ್ರನ್ನ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇಷ್ಟ ಆಗಿದೆ ಇಂಟರ್ವ್ಯೂ. ಇದೇ ಜುಲೈ 21 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಡಾನ್ ಕುಮಾರ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.